ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ನ್ಯೂಸ್ ಎಪಿಸೋಡ್ 9. ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ರಿಯಲ್ಮಿ ಕಡೆಯಿಂದ ರಿಯಲ್ಮಿ 3 ಪ್ರೋನ ಪ್ರೈಸ್ ಬಂದ್ಬಿಟ್ಟು ಈಗ ಅಪ್ ಟು 1,000 ವರೆಗೂ ಕಟ್ಟಿದೆ ಆಫ್ಲೈನ್ ಸ್ಟೋರ್ಸ್ ನಲ್ಲಿ. ನೀವೇನಾದ್ರೂ ರಿಯಲ್ಮಿ 3 ಪ್ರೋನ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡ್ಕೋಬೇಕು ಅಂದ್ರೆ ನೀವು ಆಫ್ಲೈನ್ ಸ್ಟೋರ್ಸ್ ನಲ್ಲಿ ಹೋಗಿ ಈಗಲೇ ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಹಾನರ್ ಕಡೆಯಿಂದ ಹಾನರ್ನ ಪ್ರೆಸಿಡೆಂಟ್ ಕನ್ಫರ್ಮ್ ಮಾಡಿದರೆ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಹಾನರ್ V13 ಅಲ್ಲಿ ಬಂದ್ಬಿಟ್ಟು 5G ಸಪೋರ್ಟ್ ಇರುತ್ತೆ ಅಂತ ಹೇಳಿದರೆ, ಮತ್ತೆ ಅದ್ರ ಜೊತೆಗೆ ಬಂದ್ಬಿಟ್ಟು ನಿಮಗೆ 40 MP ನ ಪ್ರೈಮರಿ ಕ್ಯಾಮ್ರಾ ಸಿಗುತ್ತೆ. ಸೊ ಇವತ್ತಿನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಏನಂದ್ರೆ, ರೆಡ್ಮಿ ಕಡೆಯಿಂದ ರೆಡ್ಮಿನ ನೋಟ್ 8 ಪ್ರೋ ಪ್ರೈಸ್ ಲೀಕ್ ಔಟ್ ಆಗಿದೆ. ಅದರಲ್ಲಿ ನಿಮಗೆ 6GB RAM 128GB ಸ್ಟೋರೇಜ್ ಎಂದು 18,000 ರೂಪಾಯಿಗೆ ಸಿಗ್ತಾ ಇದೆ, ಮತ್ತೆ 8GB RAM 128GB ಸ್ಟೋರೇಜ್ ಎಂದು ಬಂದ್ಬಿಟ್ಟು ನಿಮಗೆ 21,000ಗೆ ಸಿಗ್ತಾ ಇದೆ. ಸೊ ವೇಟ್ ಮಾಡಿ ನೋಡೋಣ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಅದು ರೆಡ್ಮಿ ಕಡೆಯಿಂದ. ರೆಡ್ಮಿನ 7A ಯೂಸರ್ಸ್ ಅಂದ್ರೆ ರೆಡ್ಮಿ 7A ಮೊಬೈಲ್ ಯಾರೆಲ್ಲ ತಗೊಂಡಿದ್ದಾರೋ ಅದಕ್ಕೊಂದು MIUI 10 ಅಪ್ಡೇಟ್ ಅನ್ನ ಕೊಡ್ತಾ ಇದ್ರೆ, ಅದರಲ್ಲಿ ನಿಮಗೆ 2 ಅಪ್ಡೇಟ್ ಅನ್ನ ಕ್ಯಾಮ್ರಾದಲ್ಲಿ ಸಿಗ್ತಾ ಇದೆ. ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮಗೆ ಪೋರ್ಟ್ರೇಟ್ ಮೋಡ್ ನ ಫೀಚರ್ಸ್ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು AI 30 ತರಹದ AI ಡಿಟೆಕ್ಷನ್ ಸೀನ್ಗಳನ್ನು ನಿಮಗೆ ಒಂದು ಅಪ್ಡೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಕೂಡಲೇ ರೆಡ್ಮಿ 7A ಯೂಸರ್ಸ್ ನಿಮ್ಮ ಒಂದು ಮೊಬೈಲ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಸೊ ಇವತ್ತಿನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಏನಂದ್ರೆ, ರೆಡ್ಮಿ ಕಡೆಯಿಂದ ರೆಡ್ಮಿನ K20 Pro ಬಂದ್ಬಿಟ್ಟು ಒಂದು ಬೆಸ್ಟ್ ಫೋನ್ ಆಗಿತ್ತು, ಒಂದು ಕಿಲ್ಲರ್ ಸ್ಮಾರ್ಟ್ ಫೋನ್ ಆಗಿತ್ತು. ಸೊ ಅದರ ಒಂದು ಅಪ್ಡೇಟೆಡ್ ವರ್ಷನ್ ರೆಡ್ಮಿ K30 Pro ಬಂದ್ಬಿಟ್ಟು ಇಂಡಿಯಾದಲ್ಲಿ ಲಾಂಚ್ ಆಗಲಿದೆ. ಲಾಂಚ್ ಆಗುವಾಗ ಆ ಒಂದು ರೆಡ್ಮಿ K30 Pro ಬಂದ್ಬಿಟ್ಟು ನಿಮಗೆ 5G ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ, 5G ಕ್ಯಾಪಬಿಲಿಟಿ ಒಂದಿಗೆ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಒಂದು ಅಪ್ಡೇಟ್. ಸೊ 5G ನಮ್ಮ ಇಂಡಿಯಾಗೆ ಬರ್ತಾ ಇದೆ 2020. ಸೊ ಇವತ್ತಿನ ಟೆಕ್ ನ್ಯೂಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ರೆ ಈಗಲೇ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಸೊ ನಿಮ್ಗೇನಾದ್ರೂ ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಸೊ ಇವತ್ತಿನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಏನಂದ್ರೆ, ಟೆಕ್ನೋ ಕಡೆಯಿಂದ ಒಂದು ಮೊಬೈಲ್ ಈಗ ಲಾಂಚ್ ಆಗ್ತಿದೆ. ಇದು ಬಜೆಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಬಜೆಟ್ ಫೋನ್ ಯಾರೆಲ್ಲ ತಗೋಬೇಕು ಅಂತ ಇದ್ದೀರೋ, ಸೊ ಈ ಟೆಕ್ನೋನ ಒಂದು ಸ್ಪಾರ್ಕ್ ಸೀರೀಸ್ ಬಂದ್ಬಿಟ್ಟು ಲಾಂಚ್ ಆಗಲಿದೆ. ಸೊ ವೇಟ್ ಮಾಡಿ ನೋಡೋಣ, August 29 ರಿಲೀಸ್ ಮಾಡಲಿದ್ದಾರೆ. ಅವಾಗ ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಸೊ ಈಗಲಿಂದನೇ ಈ ಒಂದು ಫೋನ್ನ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ನ M30S ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಿದೆ. ಅದರ ಒಂದು 48 MP ಕ್ಯಾಮ್ರಾನೊಂದಿಗೆ ಬರ್ತಾ ಇದೆ ಸ್ಯಾಮ್ಸಂಗ್ M30S. ಅದರ ಒಂದು ಸೆನ್ಸಾರ್ ನೋಡ್ಬೇಕಂದ್ರೆ ಸ್ಯಾಮ್ಸಂಗ್ನ GWM2 ಸೆನ್ಸಾರ್ನ ಜೊತೆಗೆ ಬರ್ತಾ ಇದೆ. ಸೊ ಇವತ್ತಿನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಏನಂದ್ರೆ, ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಬಂದ್ಬಿಟ್ಟು ತನ್ನ ಒಂದು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M20S ನಲ್ಲಿ ಬಂದ್ಬಿಟ್ಟು ನಿಮಗೆ 6000 mAh ಅನ್ನೋ ಒಂದು ದೊಡ್ಡ ಬ್ಯಾಟ್ರಿನ ತರ್ತಾ ಇದೆ. ಎಷ್ಟು ದೊಡ್ಡದಲ್ಲ, ಇಷ್ಟೇ ದೊಡ್ಡದು. ಸೊ ಆ ರೀತಿ ಒಂದು ಬ್ಯಾಟ್ರಿನ ತರ್ತಾ ಇದೆ. ನಿಮಗೆ ಒಂದು ಒಂದು ಬ್ಯಾಟ್ರಿ ಎಫಿಷಿಯೆಂಟ್ ಮೊಬೈಲ್ ಬೇಕು ಅಂದರೆ ನೀವು ವೇಟ್ ಮಾಡಿ, ಸ್ಯಾಮ್ಸಂಗ್ M20S ಅನ್ನು ತಗೋಬಹುದು. ಸೊ ಜಾಸ್ತಿ ಬ್ಯಾಟ್ರಿ ಕೆಪಾಸಿಟಿ ಇರೋ ಒಂದು ಮೊಬೈಲ್ ಚೆನ್ನಾಗಿರುತ್ತಲ್ವಾ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಅನ್ನ ಹೇಳಲಿಕ್ಕಿಂತ ಮೊದಲು ನೀವಿನ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ವಿವೋ ಕಡೆಯಿಂದ ವಿವೋನ Z1X ಬಂದ್ಬಿಟ್ಟು 48 MP ನ ಟ್ರಿಪಲ್ ಕ್ಯಾಮ್ರಾನೊಂದಿಗೆ ಬರ್ತಾ ಇದೆ. ಇವತ್ತಿನ ಟೆಕ್ ನ್ಯೂಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಮರೀದೇ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ನೆಕ್ಸ್ಟ್ ಟೆಕ್ ನ್ಯೂಸನ್ನು ನಮ್ಮ ಚಾನಲ್ನಲ್ಲಿ ನೋಡ್ಕೋಬಹುದು. ಸೊ ಇವತ್ತಿನ ಟೆಕ್ ನ್ಯೂಸ್ನಲ್ಲಿ ಇಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.